ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಈಗ ಬೆಳಗ್ಗೆ 9 ಗಂಟೆ ಆಗಿತ್ತು. ನಮ್ಮ ಮನೆಯವರು ತರಕಾರಿ ತಂದಿದ್ದರು, ಎಲ್ಲ ತರಕಾರಿನೂ ಜೋಡಿಸಿಡಾತಿದ್ನಿ. 8 ಗಂಟೆಗೆ ಎಲ್ಲರದ್ದು ನಾಷ್ಟ ಆಯಿತು. ನಮ್ಮದು ಡೈಲಿ ನಾವು 8 ರಿಂದ 9 ಗಂಟೆ ಒಳಗಡೆ ತಿಂಡಿ ತಿಂದೇ ತಿಂದಿರ್ತೀವಿ. ಬೇಗನೆ ಆಗಬೇಕು ನಮ್ಮ ಮನೇಲಿ ನಾಷ್ಟ. ಹಾಗೆ ಶುಂಠಿ ನಂಗೆ ಜಾಸ್ತಿ ಬೇಕು. ನಾ ಹೆಚ್ಚಾಗಿ ಶುಂಠಿ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಅದು ತುಂಬ ಒಳ್ಳೆಯದು ಹೆಲ್ತ್ಗೆ. ಹಾಗಾಗಿ 1/4 kg ಶುಂಠಿ ತರಿಸಿದ್ದೆ. ನಾನು ತೆಂಗಿನಕಾಯಿ ತೊಗೊಂಡು ಬಾ ಅಂತ ಹೇಳಿರಲಿಲ್ಲ, ಅವರು ಮಿಸ್ ಆಗಿ ತಂದವ್ರು ಆಲ್ರೆಡಿ ಇದ್ದವು. ಹಾಗೆ ಬೆಂಡೆಕಾಯಿ ಪಲ್ಯನೂ ಹೆಲ್ತಿಗೆ ಭಾಳ ಚಲೋ ಮತ್ತು ಎಲ್ಲರೂ ಇಷ್ಟಪಡ್ತಾರೆ, ಅದಷ್ಟು ತೊಗೊಂಡು ಬಂದರು. ನಾನು ಜಸ್ಟ್ ಒಂದು 4-5 ಡೇಸ್ಗೆ ಆಗುವಷ್ಟು ಅಷ್ಟೇ ತರಕಾರಿ ತೊಗೊಂಡು ಬಾ ಅಂತ ಹೇಳಿದ್ದೆ. ಯಾಕಂದರೆ ಸುಮ್ಮನೆ ಇಟ್ಟು ಅವು ಬಾಡಿದ ಮೇಲೆ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಅನಿಸೋದಿಲ್ಲ. ಫ್ರೆಶ್ ಆಗಿದ್ರೇ ಪಲ್ಯ ಆಗಲಿ ಏನೇ ನಾವು ಅಡುಗೆ ಮಾಡಿದ್ರು ಟೇಸ್ಟ್ ಇರ್ತೈತಿ. ಇವೆರಡು ಡ್ರಾಯರ್ ಎಲ್ಲ ಖಾಲಿ ಇದ್ವು, ತೊಳೆದಿಟ್ಟಿದ್ದೆ. ಸೊ ತರಕಾರಿ ಎಲ್ಲ ನಾನು ನೋಡಿರಿ ಜೋಡಿಸಿಟ್ಟೇನೆ ಡ್ರಾಯರ್ ಒಳಗೆ, ಫ್ರಿಡ್ಜ್ ಡ್ರಾಯರ್ ಒಳಗೆ. ಬೆಂಡೆಕಾಯಿ ಇವತ್ತು ಮಧ್ಯಾಹ್ನ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ ನಾನು. ನೋಡ್ರಿ, ನಾನು ಊರಿಂದ ಬಂದಮೇಲಂತೂ ಏನು ಫ್ರಿಡ್ಜ್ ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಊರಿಗೆ ಹೋಗಬೇಕಾದ್ರನ್ನ ಕ್ಲೀನ್ ಮಾಡಿಟ್ಟೋಗಿದ್ದೆ. ಹಾಗೆ ಎಲ್ರಿಗೂ ಗೊತ್ತು, ಟೊಮ್ಯಾಟೊ ಅಂತೂ ಫುಲ್ ಕಾಸ್ಟ್ಲಿ ಆಗಿದಾವೆ. 60 ರೂಪಾಯಿನೂ ಅದಾವು kg. ಒಂದೊಂದು ಕಡೆ ಹೋದ್ರೆ 100 ರೂಪಾಯಿನೂ ಆಗಿದಾವೆ. ಭಾಳ ಹುಷಾರಲ್ಲೇ ತಿನ್ನಬೇಕು ಹಂಗೆ ಅನ್ಸತತ್ತಿ, ಕಾಸ್ಟ್ಲಿ ಆಗಿರೋದು ನೋಡಿ. ಅದನ್ನು ಟೊಮ್ಯಾಟೊ ನೋಡಿದಾಗಲೆಲ್ಲ ನನಗೆ ಅದ್ರ ರೇಟ ಕಣ್ಮುಂದೆ ಬಂದಂಗೆ ಅನ್ಸತತ್ತಿ ಕಾಸ್ಟ್ಲಿ ಆಗಿರೋದಕ್ಕೆ. ಹಂಗಂತ ಹೇಳಿ ನಾವೇನು ಊಟ ಮಾಡೋದು ಬಿಡೋಕ್ಕಂತೂ ಆಗಲ್ವಲ್ಲ. ಸೊ ತರಕಾರಿ ಎಲ್ಲ ಈಗ ಜೋಡಿಸಿಟ್ಟೆ ಫ್ರಿಡ್ಜ್ ಒಳಗೆ. ಆಲ್ರೆಡಿ ಸ್ವಲ್ಪ ತೆಂಗಿನಕಾಯಿನೂ ಇದ್ವು. ಈ ಪೋರ್ಷನ್ ಸ್ವಲ್ಪ ಕ್ಲೀನ್ ಮಾಡಬೇಕಾಗೈತಿ. ಇಲ್ಲಿ ನಾನು ಕಾಯಿ ಮತ್ತು ತವಾ ಮರ ಇದೆಲ್ಲ ಇಟ್ಟಿರ್ತೇನೆ. ಇದೆಲ್ಲ ಜೋಡಿಸಿಡ್ಬೇಕು, ಪೇಪರೆಲ್ಲ ತೆಗೆದು. ಊರಿಗೆ ಹೋಗೋಕ್ಕಿಂತ ಮುಂಚೆ ಕ್ಲೀನ್ ಮಾಡೀನಿ, ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆಯಿತು. ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಯಾವಾಗುತ್ತೋ ಗೊತ್ತಿಲ್ಲ. ಡೈಲಿ ಒಂದೊಂದೇ ಪೋರ್ಷನ್ ಕ್ಲೀನ್ ಮಾಡ್ಕೊಳತ್ತೆ ನಾನು ಊರಿಂದ ಬಂದಮೇಲೆ. ಹಾಗೆ ಚಿಂಟುಂದು ಆಲ್ರೆಡಿ ನಾನು ಹೇಳಿದ್ದೆ, ಒಂದು ಹೋಮ್ವರ್ಕ್ ಜಾಸ್ತಿ ಪೆಂಡಿಂಗ್ ಐತಿ ಆಲ್ರೆಡಿ ಹೋಮ್ವರ್ಕು, ಅದನ್ನು ಮಾಡ್ಸತ್ತಿದ್ನಿ. ಫಸ್ಟ್ ಓದು, ಬರೀ ಓದು, ಸರಿಯಾಗಿ ಕೂತ್ಕೋ, ಸರಿಯಾಗಿ ಕೂತ್ಕೋಬೇಕು. ಒಂಟೆ ಓ ಓದು ಬರೀ. ಹಾಗೆ ನಾನು ಹಿಂದಿನ ವ್ಲಾಗಲ್ಲಿ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ಕೊಂಡಿದ್ದೆ. ಆವಾಗ ತುಂಬ ಜನ ಕೇಳಿದ್ರಿ ಕಮೆಂಟ್ಸಲ್ಲಿ, ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂಥೇಳಿ. ನಾನು ಯೂಸ್ ಮಾಡೋದು ಮಾಮಾ ಅರ್ತ್ ಉಪ್ಟನ್ ಫೇಸ್ ಮಾಸ್ಕ್. ನಾನು ತುಂಬ ಸಾರಿ ಹೇಳಿದ್ದೇನೆ, ಆದರೂ ಕೂಡ ಹೊಸಬ್ರು ನೋಡ್ತಾ ಇರ್ತಾರಲ್ಲ, ಅವ್ರು ಕೇಳ್ತಾನೆ ಇರ್ತಾರೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ. ಸೊ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಇದ್ರ ಪ್ರೈಸು 499 ರುಪೀಸು. ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದರೆ ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದು ಅಮೆಝಾನ್, ನೈಕಾ, ಪರ್ಪಲ್ ಮತ್ತು ಮಾಮಾ ಅರ್ತ್ ಆ್ಯಪಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಕೂಪನ್ ಕೋಡನ್ನು ನಾನು ಸ್ಕ್ರೀನ್ ಮೇಲೂ ಕೊಟ್ಟಿದ್ದೀನಿ, ಜೊತೆಗೆ ನೀವು ಡಿಸ್ಕ್ರಿಪ್ಷನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಮಾಮಾ ಅರ್ತ್ ಫೇಸ್ ಮಾಸ್ಕನ್ನು ಎಲ್ಲ ಏಜ್ನವರು ಕೂಡ ಯೂಸ್ ಮಾಡ್ಬೋದು, ಯಾವುದೇ ಏಜ್ ಲಿಮಿಟ್ ಇರೋದಿಲ್ಲ. ಜೊತೆಗೆ ಲೇಡೀಸ್ ಅಷ್ಟೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಹಳದಿ ಮತ್ತು ಕೇಸರಿ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಆಗಿ ಗ್ಲೋನೆಸ್ ಸಿಗುತ್ತೆ, ಜೊತೆಗೆ ಟ್ಯಾನ್ ರಿಮೂವ್ ಮಾಡೋಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಕೆಲವೊಬ್ರಿಗೆ ಇರುತ್ತೆ. ಆರಾಮಾಗಿ ಯೂಸ್ ಮಾಡಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದರೆ ಇದರಲ್ಲಿ ಫ್ರೀ ಆಫ್ ಟಾಕ್ಸಿನ್ ಮತ್ತು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ನಾನೀಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫೇಸ್ ಮಾಸ್ಕನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕಂಪಲ್ಸರಿ ಫೇಸ್ ವಾಶ್ ಮಾಡ್ಕೊಂಡಿರಬೇಕು. ಯಾಕಂದರೆ ನಾವು ಕೆಲವೊಂದು ಸಾರಿ ಹೊರಗಡೆ ಹೋಗಬೇಕಾದ್ರೆ ಕ್ರೀಮ್ ಅಪ್ಲೈ ಮಾಡ್ಕೊಂಡಿರ್ತೀವಿ, ಏನೋ ಒಂದು ಮುಖಕ್ಕೆ ಡಸ್ಟ್ ಎಲ್ಲ ಕೂತ್ಕೊಂಡಿರುತ್ತೆ. ಸೊ ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡಾದಮೇಲೆ ಫೇಸ್ ಮಾಸ್ಕನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಕಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು, ಯಾಕಂದರೆ ನೆಕ್ ಮೇಲೆ ಕೂಡ ಟ್ಯಾನ್ ಆಗಿರುತ್ತೆ ಕುತ್ತಿಗೆ ಮೇಲೆ. ಈಗ ನಾನು 15 ನಿಮಿಷ ಡ್ರೈ ಆಗೋವರೆಗೂ ಬಿಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, 15 ನಿಮಿಷ ಆದಮೇಲೆ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಗ್ಲೋನೆಸ್ ಬಂದಿದೆ ಅಂತ ಫೇಸ್ ಮೇಲೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಒಂಥರ ಡಲ್ ಆಗಿತ್ತು ನನ್ನ ಫೇಸು. ನೀವು ಕೂಡ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ನ ಪಡಿಬೋದು.
ಹಾಗೆ ಬೆಳಿಗ್ಗೆ ತಿಂಡಿ ಆದಮೇಲೆ ನಾನು ಪಾತ್ರೆ ಹಾಗೆ ಇಟ್ಬಿಟ್ಟಿದ್ದೆ, ಸ್ವಲ್ಪನೇ ಇದ್ವು ಪಾತ್ರೆ. ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಕೂತ್ಕೊಂಡ್ರೆ ಚಿಂಟುನ ಓದ್ಸೋಕ್ಕಾಗೋದಿಲ್ಲ ಅಂದ್ಕೊಂಡು ಅವನ ಹತ್ರ ಹೋಗಿದ್ದೆ ನಾನು ಓದ್ಸೋಕ್ಕೆ. ಈಗ ಒಂದು 4 ಪಾತ್ರೆ ಇದೆ, ಅದೆಲ್ಲ ತೊಳೆದು ಇನ್ನೂ ಅಡುಗೆ ಮಾಡೋಕ್ಕೆ ಇಡಬೇಕು. ಮತ್ತು ಏನಂದರೆ ಇವತ್ತು ಬಿಸಿಲೇ ಇಲ್ಲ, ಒಂಥರ ಮಳೆ ಬರೋ ಥರನೇ ಇದೆ ವೆದರು. ಆದಷ್ಟು ಹೆಚ್ಚಾಗಿ ನಾನು ಪಾತ್ರೆನ ಅಲ್ಲಲ್ಲೇ ತೊಳೆದ್ಬಿಟ್ಟಿರ್ತೀನಿ. ಜಾಸ್ತಿ ಆದರೆ ತೊಳೆಯೋಕ್ಕೂ ಬೇಜಾರು, ಇಷ್ಟಿದೆ ಅಲ್ಲ ಅಂದ್ಕೊಂಡು ಒಂಥರ ನೋಡಿದ್ರೇ ಕೆಲಸ ಜಾಸ್ತಿ ಇದೆ ಅಲ್ಲಪ್ಪ ಅನ್ನಿಸ್ತಾ ಇರುತ್ತೆ. ಅಲ್ಲಲ್ಲೇ 4 ತೊಳೆದ್ಬಿಟ್ಟೆ, ಟೆನ್ಷನ್ನೇ ಇರೋದಿಲ್ಲ. ಈಗ ತಿಂಡಿ ಆದಮೇಲೆ ಫಸ್ಟು ಪಾತ್ರೆ ತೊಳೆದೆ ನಾನು, ನೆಕ್ಸ್ಟ್ ಕೆಲಸ ಮಾಡಿರ್ತೀನಿ. ನೆಕ್ಸ್ಟ್ ಇನ್ನು ಅಡುಗೆನೂ ಮಾಡಬೇಕು ನಾನು. ಅಡುಗೆಗೆ ಸೌತೆಕಾಯಿ ತಂಬುಳಿ ಮಾಡಬೇಕಂತ ಅಂದ್ಕೊಂಡಿನಿ, ಭಾಳ ದಿವಸ ಆಯಿತು. ಸೌತೆಕಾಯಿ ತಂಬುಳಿ ಮಾಡೋಕ್ಕೆ ನಾನು ಮೀಡಿಯಮ್ ಸೈಜ್ ಎಳೆ ಸೌತೆಕಾಯಿ ತೊಗೊಂಡಿನಿ. ಬೀಜ ಮತ್ತು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಜಾರಿಗೆ ಹಾಕ್ಕೊಳತ್ತೇನೆ. ಭಾಳ ದಿವಸ ಆಗಿತ್ತು, ನಮ್ಮನೇಲಿ ತುಂಬ ಇಷ್ಟಪಡ್ತಾರೋ. ಬೇಸಿಗೆ ಬೇರೆ, ಹಂಗೆ ಇದು ದೇಹಕ್ಕೂ ತಂಪು, ಹಾಗಾಗಿ ಮಾಡೋಣ ಅಂಥೇಳಿ ಇವತ್ತು ಮಾಡತ್ತೇನೆ. ಜೊತೆಗೆ ಸಾಂಬಾರೆಲ್ಲ ಮಾಡೋ ಪ್ಲ್ಯಾನಿಂಗು ಇರಲಿಲ್ಲ, ಸ್ವಲ್ಪ ಓದಿಸ್ತಾ ಕೂತ್ಕೊಂಡಿದ್ನಲ್ಲ, ಟೈಮು ಕಮ್ಮಿ ಇತ್ತು, ಹಾಗಾಗಿ ಇದು ಕ್ವಿಕ್ಕಾಗಿ ಆಗಿಬಿಡ್ತೈತಿ, ಇದನ್ನೇ ಮಾಡಿಬಿಡೋಣ ಅಂಥೇಳಿ ತಂಬುಳಿ ಮಾಡತ್ತೇನೆ. ಜಾರ ತುಂಬ ಚಿಕ್ಕದಾಯಿತು, ಹಾಗಾಗಿ ದೊಡ್ಡ ಜಾರಿಗೆ ಹಾಕ್ಕೊಳತ್ತೇನೆ ನಾನು ಸೌತೆಕಾಯಿ ಪೀಸೆಲ್ಲ. ಹಸಿ ತೆಂಗಿನಕಾಯಿ ತುರಿದು ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತಿ, ನನಗೆ ಅಷ್ಟೊಂದು ಟೈಮು ಇರಲಿಲ್ಲ. ಸೊ ಹಾಗಾಗಿ ನಾನು ಚಾಕುವಿಂದ ಪೀಸ್ ಮಾಡಿ ಹಾಕ್ಕೊಳತ್ತೇನೆ. ಅರ್ಧ ಪಟ್ಲಕ್ಕಿಂತ ನಾನು ಕಮ್ಮಿ ಹಸಿ ತೆಂಗಿನಕಾಯಿನ ಯೂಸ್ ಮಾಡತ್ತೇನೆ. ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳತ್ತೇನೆ. ಅದು ತುರಿದು ಹಾಕಿದ್ರೇ ಟೇಸ್ಟ್ ಜಾಸ್ತಿ. ನೀವು ಟೈಮ್ ಇದ್ದರೆ ಆರಾಮಾಗಿ ತುರಿದು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಹಸಿಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ, ಇದನ್ನು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಳತ್ತೇನೆ. ನೀರು ಹಾಕ್ಕೊಳ್ಳದೆ ಪೇಸ್ಟ್ ಮಾಡ್ಕೊಳತ್ತೇನೆ, ಬೇಕು ಅಂದರೆ ನೀವು ನೀರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಪೇಸ್ಟ್ ಆಗೈತಿ. ಒಂದೊಂದು ಸಾರಿ ಮಧ್ಯಾಹ್ನ ಸಾಂಬಾರು ಮಾಡೋಕೆ ಟೈಮ್ ಇರೋದಿಲ್ಲ, ಜೊತೆಗೆ ಏನು ಮಾಡಬೇಕು ಅನ್ನೋ ಗೊಂದಲ ಇದ್ದಾಗ ಆರಾಮಾಗಿ ಇದನ್ನು ಮಾಡ್ಕೊಂಬಿಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲೆಲ್ಲ ನಾನು ಅದನ್ನು ಪಾತ್ರೆಗೆ ಹಾಕ್ಕೊಳತ್ತೇನೆ. ಸ್ವಲ್ಪನೇ, ಜಾಸ್ತಿ ಹಾಕ್ಕೋಬಾರ್ದು, ನೀರು ಆಗಿಬಿಡ್ತೈತಿ. ಅದಾದಮೇಲೆ ನೆಕ್ಸ್ಟು 1 ಗ್ಲಾಸಷ್ಟು ಮಜ್ಜಿಗೆ ಹಾಕ್ಕೊಳತ್ತೇನೆ ನಾನು. ತಂಬುಳಿ ಭಾಳ ನೀರು ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ. ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಎಣ್ಣೆ ಕಾದಮೇಲೆ ಸ್ವಲ್ಪ ಉದ್ದಿನಬೇಳೆ, ಕರಿಬೇವು, ಒಂದು 3-4 ಒಣಮೆಣಸಿನ್ಕಾಯಿ ಹಾಕ್ಕೊಳತ್ತೇನೆ ನಾನು. ನೀವು ಬಿಳಿ ಎಳ್ಳು ಇದ್ದರೆ ಹಾಕೋರಿ, ಟೇಸ್ಟ್ ಇನ್ನೂ ಚಲೋ ಆಗ್ತತಿ. ನನ್ನ ಹತ್ರ ಖಾಲಿ ಆಗಿತ್ತು, ಹಾಗಾಗಿ ನಾನು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿಲ್ಲ. ಈ ಒಗ್ಗರಣೆನ ನಾನು ಈಗ ಪಾತ್ರೆಗೆ ಸೇರಿಸ್ಕೊಳತ್ತೇನೆ. ಈಗ ನಾನು ಆಲ್ರೆಡಿ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ. ನೋಡ್ರಿ ಈಗ ರುಚಿ ರುಚಿಯಾಗಿರೋ ತಂಬುಳಿ ರೆಡಿ ಆಯಿತು. ದಿಢೀರಂತ ಆಗ್ತತಿ, 10 ಸಾಕು, ಏನು ಟೈಮೇನು ಬೇಕಾಗಿಲ್ಲ ಇದಕ್ಕೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡೆ. ಈಗ ಫೈನಲಾಗಿ ನಮ್ಮ ರುಚಿ ರುಚಿಯಾದ ಸೌತೆಕಾಯಿ ತಂಬುಳಿ ರೆಡಿ ಆಯ್ತು ನೋಡ್ರಿ. ನೀವು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಈಗ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದ ಅನ್ನ ಜೊತೆಗೆ ಸೌತೆಕಾಯಿ ತಂಬುಳಿ, ಭಾರಿ ಟೇಸ್ಟ್ ಆಗಿತ್ತು. ನಮ್ಮ ಚಿಕ್ಕವನು ಆಲ್ರೆಡಿ ಊಟ ಮಾಡತ್ತಿದ್ದ, ಅವನೇ ಹೇಳ್ತಾ ಇದ್ದ ಚಲೋ ಆಗೈತೆ ಟೇಸ್ಟ್ ಅಂಥೇಳಿ. ಅದಾದಮೇಲೆ ಊರಿಂದ ನಾನು ಶಾವಿಗೆ ತಂದಿದ್ನಲ್ಲ, ಪಾಯಸ ಮಾಡಿದ್ದೆ, ಬಿಸಿ ಬಿಸಿಯಾದ ಪಾಯಸ. ಅದಾದಮೇಲೆ ನೆಕ್ಸ್ಟು ಉಪ್ಪಿನಕಾಯಿ ಮನೆಯಲ್ಲೇ ಮಾಡಿದ್ದು, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೀನಿ. ಸ್ವಲ್ಪ ಹಪ್ಪಳ ನೋಡ್ರಿ, ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಆಗಿರೋ ಥಾಲಿ ರೆಡಿ ಆಯಿತು. ಹಾಗೆ ಇನ್ನೊಂದು ಬೇಜಾರು ವಿಷಯ ಏನಪ್ಪ ಅಂದರೆ, ಶ್ರೇಯಸ್ ಉರಿ ಹೋಗಿದ್ದಾನು. ಅವನು ಹೋಗಿ ಆಲ್ರೆಡಿ 2 ಆಯಿತು. 2 ನಿಜವಾಗ್ಲೂ ಒಂಥರ ಭಾಳ ಬೇಜಾರಾಗತ್ತೆ ಅಂತ ಹೇಳ್ಬೋದು. ಎಲ್ರಿಗಿಂತ ಹೆಚ್ಚು ಬೇಜಾರಾಗ್ತಿರೋದು ಚಿಂಟುಗ. ಯಾವಾಗಲೂ ಡೈಲಿ ಕೇಳ್ತಿರ್ತಾನೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನಂತ. ಅವನಿಗೆ ಡೈಲಿ ನಾವು ನಾಳೆ ಬರ್ತಾನೆ ನಾಳೆ ಬರ್ತಾನೆ ಅಂತಲೇ ಹೇಳತ್ತೇವೆ. ಇನ್ನೊಂದು ವಾರ ಅಥವಾ ಇನ್ನೊಂದು 5 ಅಂದ್ರೆ ಅವನಿಗೊಂಥರ ಬೇಜಾರಾಗ್ಬಿಡ್ತೈತಿ. ಹಾಗಾಗಿ ನಾಳೆ ನಾಳೆ ಅಂತ ಹೇಳತ್ತೇವೆ. 2 ಆಯಿತು, ಒಂಥರ ಮನೆಯೆಲ್ಲ ಖಾಲಿ ಖಾಲಿ ಅನ್ಸತ್ತತಿ. ಒಂಥರ ನಮಗೂ ಒಂಥರ ಮನಸ್ಸಿಗೆ ಬೇಜಾರು, ಯಾಕೋ ಒಂಥರ ಅಷ್ಟೊಂದು ಖುಷಿನೇ ಇಲ್ಲ. ಯಾಕಂದರೆ ಯಾವಾಗಲೂ ನಾವೆಲ್ಲರೂ ಜೊತೆಲೇ ಊರಿಗೆ ಹೋಗ್ತಾ ಇದ್ವಿ, ಹಾಗಾಗಿ ಮಿಸ್ ಮಾಡ್ಕೊಳತ್ತೇವೆ ಎಲ್ಲರೂ. 2 ಹೆಂಗೆ ಇದು ಎಷ್ಟು ಬೇಜಾರಿಂದ ಕಳೆದೈತಂದ್ರೆ ಅದು ಹೇಳೋಕ್ಕಾಗೋದಿಲ್ಲ. ಒಂಥರ ಅವನಿದ್ರೆ ಅಡುಗೆ ಮನೆಗೆ ಮೇಲೆ ಕೆಳಗೆ ಓದೋದು ಇದರಲ್ಲೇ ಒಂಥರ ಮನೆ ತುಂಬ ಓಡಾಡ್ಕೊಂಡಿರೋನು. ಮೇನ್ ಚಿಂಟುಗೂ ಒಂಥರ ಬೇಜಾರು ಅನ್ಸತ್ತೆ ಅವನಿಗೆ, ನೆನಪಾದಾಗೆಲ್ಲ ಅಳತ್ತಾನವ. ಯಾಕಂದರೆ ಶ್ರೇಯಸ್ಸು ಅವನು ಯಾವಾಗಲೂ ಜೊತೆಲೇ ಇರ್ತಾ ಇದ್ದ, ಊರಿಗೆ ಹೋಗೋದಿದ್ರು
ಎಲ್ಲರ ಜೊತೆಗೆ ಹೋಗ್ತಾ ಇದ್ವಿ, ಹಾಗಾಗಿ ಅವನು ಮಾತ್ರ ಮೇನ್ ಚಿಂಟು ಭಾಳ ಮಿಸ್ ಮಾಡ್ಕೊಳತ್ತಾನು. ಬರ್ರಿ ಅದ್ರ ಜೊತೆ ನಿನ್ನೆ ವ್ಲಾಗ್ ಒಳಗೆ ನಾನು ಅಂದರೆ ಹಿಂದಿನ ವ್ಲಾಗ್ ಒಳಗೆ ನಾನು ಸೀರೆ ಉಟ್ಕೊಂಡಿದ್ನಲ್ಲ, ಅದನ್ನು ತುಂಬ ಜನ ಕೇಳತ್ತಿದ್ರು, ಬ್ಲೌಸ್ ಡಿಸೈನ್ ತೋರಿಸಿ ಅಂಥೇಳಿ ತುಂಬ ಜನ ಕಮೆಂಟ್ ಮಾಡಿದರು. ಹಾಗಾಗಿ ನಿನ್ನೆ ರೇಷ್ಮೆ ಸೀರೆದು ಪಿಂಕ್ ಕಲರ್ದು ಬ್ಲೌಸ್ ಇತ್ತಲ್ಲ ಅದರದ್ದು ಡಿಸೈನ್ ತೋರಿಸತ್ತೇನೆ. ತುಂಬ ಜನ ಎಲ್ಲ ಇಷ್ಟಪಟ್ಟಿದ್ರು ಆ ಸೀರೆ ಮತ್ತು ಬ್ಲೌಸ್ ಡಿಸೈನು, ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಕೊಟ್ಟಿದ್ರು. ಅದರ ಜೊತೆ ಆ ಬ್ಲೌಸನ್ನು ನಾನು ರೇಷ್ಮೆ ಸೀರೆ ಬ್ಲೌಸ್ ಎಲ್ಲ ಈ ಥರ ಕವರ್ ಒಳಗೆ ಹಾಕಿಟ್ಟಿರ್ತೇನೆ, ಮೀಶೋ ಒಳಗೆ ತರಿಸಿದ್ದು ನಾನು ಇದನ್ನು. ಪ್ರೈಸ್ ಮರೆತೇನೆ ಎಷ್ಟಂತೇಳಿ. ಸೇಫ್ ಆಗಿರ್ತಾವೆ, ಇಲ್ಲಾಂದ್ರೆ ನಾನು ಏನಾದರೂ ಫಂಕ್ಷನ್ಗೆಲ್ಲ ರೆಡಿ ಆಗಬೇಕಾದ್ರೆ ಫುಲ್ ಹುಡ್ಕಾಡ್ಕೊಂಡು ಕೂತ್ಕೋಬೇಕಾಗ್ತೈತಿ ಬ್ಲೌಸಲ್ಲಿ ಅಂತೇಳಿ. ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಿ, ಎಲ್ಲ ಲೇಡೀಸ್ಗೂ ಸೀರೆ ಸಿಕ್ಕರೆ ಬ್ಲೌಸೇ ಸಿಕ್ತಿರೋದಿಲ್ಲ ಮ್ಯಾಚಿಂಗ್, ಒಂದೊಂದು ಸಾರಿ ಅಲ್ಲೇ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿರ್ತಾವೆ. ಹಂಗಾಗ್ತೈತೆ ಅಂಥೇಳಿ ನಾನು ಸೇಫಾಗಿ ಈ ಕವರ್ ಒಳಗೆ ಹಾಕಿಟ್ಟಿರ್ತೇನೆ ನಾನು ಬ್ಲೌಸ್ ಕವರ್ ಒಳಗೆ. ಭಾಳ ಯೂಸ್ ಆಗೈತೆ ಅಂತ ಹೇಳ್ಬೋದು, ಇದಕ್ಕೆ ನಾನು ಜಾಸ್ತಿ ಕೊಟ್ಟಿರಲಿಲ್ಲ, ಬಟ್ ಎಷ್ಟು ಕೊಟ್ಟಿದ್ನಿ ಅನ್ನೋದನ್ನು ಮರುತ್ತೇನೆ. ಎಲ್ಲ ರೇಷ್ಮೆ ಸೀರೆ ಬ್ಲೌಸು ಪ್ರತಿಯೊಂದು ಇದ್ರೊಳಗೆ ಅದಾವು. ನೀವು ಕೇಳಿದ ಬ್ಲೌಸ್ ಡಿಸೈನ್ ಇಲ್ಲೇ ಇದೆ ನೋಡ್ರಿ. ಇದನ್ನು ಲಾಸ್ಟ್ ವ್ಲಾಗ್ ಒಳಗೆ ನಾನು ಉಟ್ಕೊಂಡಿದ್ದೆ, ತುಂಬ ಜನ ಕಮೆಂಟ್ ಮಾಡಿದ್ರು ಬ್ಲೌಸ್ ಡಿಸೈನ್ ತೋರಿಸಿ ಅಂಥೇಳಿ. ಡಿಸೈನ್ ಈ ಥರ ಆಯ್ತು ನೋಡ್ರಿ, 5 ಇಯರ್ಸ್ ಬ್ಯಾಕ್ ಮಾಡಿಸಿದ್ನಿ, ಮೋಸ್ಟ್ಲಿ 1600 ಏನೋ ಆಗಿತ್ತು ಅಂತ ಅನ್ಕೋತೇನೆ. ಅವಾಗೆಲ್ಲ ಫುಲ್ ಕಾಸ್ಟ್ಲಿ ಇತ್ತಿದ್ದಲ್ಲ, ಈಗ ಎಷ್ಟೋ ಗೊತ್ತಿಲ್ಲ. ನಾನು ಈ ಡಿಸೈನ್ ಈ ವರ್ಕ್ ಆದಮೇಲೆ ನಾನು ಯಾವ ಬ್ಲೌಸ್ಗೂ ಡಿಸೈನ್ ಮಾಡಿಸೇ ಇಲ್ಲ. ಈಗ ಒಂದು 2-3 ಸೀರೆ ಅದಾವ ಅವಕ್ಕೆಲ್ಲ ನಾನು ಮಾಡಿಸ್ಬೇಕು ಅಂದ್ಕೊಂಡೇನಿ. ಸ್ಲೀವ್ಸ್ಗೆ ಈ ಥರ ಡಿಸೈನ್ ಬಂದೈತಿ, ಬ್ಯಾಕ್ ನೆಕ್ಕು ಪಿಕಾಕ್. ಅದು ವರ್ಕ್ ಮಾಡಬೇಕಾದ್ರೆ ಅವ್ರು ಏನು ಮಾಡಿದ್ರು ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಗ್ರೀನ್ ಕಲರ್ ಆಗಿತ್ತು ಇಲ್ಲೆಲ್ಲ ಥ್ರೆಡ್ಡು, ಅಲ್ಲಲ್ಲಿ ಗ್ರೀನ್ ಕಲರ್ ಮಿಕ್ಸ್ ಮಾಡಿಬಿಟ್ಟಿದ್ರು ಅವ್ರು ಪಿಕಾಕ್ ಅಂಥೇಳಿ. ಆದ್ರೆ ನನ್ನ ಸೀರೆ ಇರೋದು ಪಿಂಕು, ನನಗೆ ಯಾಕೋ ಇದು ಪಿಂಕ್ ಇದು ಗ್ರೀನ್ ಕಲರ್ ಮ್ಯಾಚ್ ಅನ್ನಿಸ್ಲಿಲ್ಲ, ಒಂಥರ ನನಗೆ ಬೇಜಾರಾಗೋಕೆ ಶುರು ಆಯಿತು. ಅವ್ರು ಕೊಟ್ಟ ತಕ್ಷಣ ನಾನು ನೋಡಿದ ಮೇಲೆ ಒಂಥರ ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ ನನಗೆ ವರ್ಕು. ಹಾಗಾಗಿ ಅವ್ರು ನಾನು ಬೇಜಾರು ಮಾಡ್ಕೊಳ್ಳೋದು ನೋಡಿ ಮತ್ತೊಂದು ಸರಿ ಇಸ್ಕೊಂಡು ಅದನ್ನೆಲ್ಲ ವರ್ಕು ಸ್ವಲ್ಪ ಕಾಣದೇ ಇರೋ ಥರ ಮಾಡಿದರು, ಗ್ರೀನ್ ಗ್ರೀನ್ ಇರೋದನ್ನು. ಅದ್ರ ಮೇಲೆ ಪಿಂಕ್ ವರ್ಕು, ಅದ್ರ ಮೇಲೆ ಪಿಂಕು ಮತ್ತು ಆರೆಂಜ್ ಎಲ್ಲ ಥ್ರೆಡ್ ಹಾಕಿ ಕವರ್ ಮಾಡಿದರು. ಅದಾದಮೇಲೆ ನಾನು ಲಾಸ್ಟ್ ಮೊನ್ನೆ ಊರಿಗೆ ಹೋಗಿ ಬಂದಲ್ಲ ಆವಾಗ ಒಂದು ಹತ್ತು ತೊಗೊಂಬಂದೇನೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಇಲ್ಲೆಲ್ಲ ನಿಮಗೆ ತೋರಿಸಿರ್ಲಿಲ್ಲ ನಾನು. ನೋಡ್ರಿ ಬರೀ ಪ್ರೆಸ್ ಮಾಡಿದ್ರೆ ಇದಾಗ್ತಿತ್ತಲ್ಲ ಆ ಥರ ತೊಗೊಂಡೇನಿ, ಇದು ಹೋಲ್ ಒಳಗೆ ಹಾಕೋ ಥರ ಅಲ್ಲ, ಅದು ಐತಿ ನನ್ನ ಹತ್ರ. ಇದು ಈ ಥರದ್ದೂ ಇತ್ತು, ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಈ ಥರ ಆಲ್ರೆಡಿ ಇತ್ತು. ಅದು ಮೊನ್ನೆ ಮುರಿತು, ಹಾಗಾಗಿ ಯಾವುದಾದ್ರೂ ಫಂಕ್ಷನ್ನು ಏನಾದರೂ ಹಬ್ಬ ಇದ್ದಾಗ ಸೀರೆ ಉಟ್ಕೋತೇವಲ್ಲ ಗ್ರ್ಯಾಂಡಾಗಿ ಆವಾಗ ಚಂದ ಅನ್ನಿಸ್ತೈತೆ ಅಂಥೇಳಿ ಇದೊಂದು ಹತ್ತು ತೊಗೊಂಡು ಬನ್ನಿ. ಜಸ್ಟ್ ಪ್ರೆಸ್ ಮಾಡೋದಷ್ಟೇ ಇದು. ಇದಕ್ಕೆ ನಾನು 60 ರುಪೀಸ್ ಏನೋ ಕೊಟ್ಟೆ, ಯಾಕಂದ್ರೆ ಇಲ್ಲಿ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ ನನಗೆ, ಹೆಚ್ಚಾಗಿ ಇದನ್ನು ಊರ ಕಡೆ ಫಂಕ್ಷನ್ದಾಗೆಲ್ಲ ಯೂಸ್ ಮಾಡ್ತಾರಲ್ಲ ಹಾಗಾಗಿ ತೊಗೊಂಡು ಬಂದೆ. ನೋಡ್ರಿ ಈ ಥರ ಐತಿ, ಚಂದ ಅನಿಸತ್ತೆ. ಈಗ ನಾವು ಹಬ್ಬದೊಳಗೆಲ್ಲ ಗ್ರ್ಯಾಂಡಾಗಿ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗ್ತೇವೆ, ಅಥವಾ ಫಂಕ್ಷನ್ಗಂತೂ ಇಲ್ಲಿ ಯಾರೂ ಹಾಕ್ಕೊಳ್ಳೋದಿಲ್ಲ. ಮನೇಲೇ ನಾವು ಏನಾದರೂ ಹಬ್ಬ ಎಲ್ಲ ಇದ್ದಾಗ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆಗಿರ್ತೇವಲ್ಲ ಅವಾಗ ಚಂದ ಅನಿಸ್ತೈತಿ, ಇರಲಿ ಅಂಥೇಳಿ ತೊಗೊಂಡು ಬಂದು. ಇಲ್ಲಾಂದರೆ ಏನಾದರೂ ನಾನು ಊರಿಗೆ ಹೋದರೆ ಅಕಸ್ಮಾತ್ ಅಲ್ಲಿ ಫಂಕ್ಷನ್ ಇದ್ರೂ ಯೂಸ್ ಆಗ್ತೈತಿ, ಏನು ಇರಲಿ ಯೂಸ್ ಆಗ್ತೈತೆ ಅಂದ್ಕೊಂಡು ತೊಗೊಂಡು ಬಂದೇನಿ. ನಂಗೆ ಭಾಳ ಇಷ್ಟ ಇದನ್ನತ್ತು. ಇನ್ನೂ ಒಂದು ಐತಿ ಇಲ್ಲಿ ಡೈರೆಕ್ಟ್ ಹೋಲ್ ಒಳಗೆ ಇಲ್ಲಿ ಸೇರಿಸಿ ಹಾಕುವಂಥದ್ದು, ಅದು ಸ್ವಲ್ಪ ಕೆಲಸ ಜಾಸ್ತಿ. ಇದೆಲ್ಲ ನಾವು ಓಪನ್ ಮಾಡಿ ಅದನ್ನು ಹಾಕ್ಕೋಬೇಕು, ಅದು ಅದಕ್ಕಿಂತ ಇದೇ ಈಸಿ ಅನ್ನಿಸ್ತು ನನಗೆ. ನೋಡ್ರಿ ಯಾವ ಥರ ಕಾಣತ್ತೆ ಅಂಥೇಳಿ. ಇವತ್ತಿನ ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.